केंद्र कार्मिक संघ जंटि समिति जेसीटियु बुधवार देशाद्यंत प्रतिभटनेगे करे नीडिद्दु उडुपियल्लि संजे अज्जक्काडु हुतात्म स्मारक बळि जेसीटियु नेतृत्वदल्लि प्रतिभटने नडेसलायितु। ಸಭೆಯನ್ನು ಉದ್ದೇಶಿಸಿ ಜೆಸಿಟಿಯುನ ಉಡುಪಿ ಸಂಚಾಲಕರಾದ ಕೆ ಶಂಕರ್ ಮಾತನಾಡಿ, ಸಿಐಟಿಯು ಉಡುಪಿ ಜಿಲ್ಲಾ ಉಪಾಧ್ಯಕ್ಷ ಬಾಲಕೃಷ್ಣ ಶೆಟ್ಟಿ, ಜಿಲ್ಲಾ ಖಜಾಂಜಿ ಶಿದಿರ್ಗಲ್ಲ, ಎಟಿಯುಸಿನ ಮುಖಂಡ ಯು ಶಿವನಾಥ್ ಸಂಜೀವ, ಸುರೇಶ್ ಪಡುಬಿದ್ರಿ ಉಪಸ್ಥಿತರಿದ್ದರು. ನಾವು ಆಗಾಗ ಹೇಳ್ತಾ ಇದೀವಿ, ನಮ್ಮ ಪ್ರಧಾನಿಯವರ ಸ್ನೇಹಿತರಾದ ಅದಾನಿಯವರ ಕಂಪನಿ ಪಡುಬಿದ್ರಿಯಲ್ಲಿದೆ. ಅಲ್ಲಿ ಒಂದು 3 ಜನ ಪರ್ಮನೆಂಟ್ ಎಂಪ್ಲಾಯೀಸ್ ಯಾರಿದ್ದಾರೆ, 300 ಜನ ಪರ್ಮನೆಂಟ್ ಎಂಪ್ಲಾಯೀಸ್ ಯಾರಿದ್ದಾರೆ ಅವರು ಮಾಡ್ತಾ ಇದ್ದೀನಿ. ಸಿಐಟಿನ ಜಿಲ್ಲಾ ಉಪಾಧ್ಯಕ್ಷ ಅಂತ ಕಾಂಬಿಟ್ ಬಾ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತೇಳಿ ಹೇಳಿ ಹೋರಾಟಯ್ಯ ಪಾತ್ರಗಳು ಅಲ್ಲಲ್ಲಿ ಕೆಲವು ಮುಚ್ಚುತ್ತಾ ಇವೆ. ಹೊಸ ಕೈಗಾರಿಕೆಗಳನ್ನು ತೆರೆಯುವಂಥ ಒಂದು ಸಾಮರ್ಥ್ಯ ಈ ಸರ್ಕಾರಕ್ಕೆ ಇಲ್ಲದಂಥ ಒಂದು ಪರಿಸ್ಥಿತಿ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಈ ದೇಶದ ರೈತರು, ಕಾರ್ಮಿಕರು, ಕೃಷಿ ಕೂಲಿಗಾರರು ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡಬೇಕನ್ನುವಂಥ ಒಂದು ತೀರ್ಮಾನ ಮಾಡಿ ಹೋರಾಟ ದೇಶವ್ಯಾಪಿ ನಡೀತದೆ. ಈಗ ಆಗಸ್ಟ್ 1 ಆಗಸ್ಟ್ 14 ದೇಶವ್ಯಾಪಿ ರಾಜ್ಯವ್ಯಾಪಿ ತೀವ್ರ ಹೋರಾಟಗಳು ಅಲ್ಲಲ್ಲಿ ನಡೀತದೆ. ಅದರ ಭಾಗವಾಗಿ ಇವತ್ತು ಈ ದಿನ ಇಲ್ಲಿ ನಮ್ಮ ಹೋರಾಟ ನಡೀತಾ ಇದೆ. ಇಲ್ಲಿ ನಾವು ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿ, ಕಾರ್ಮಿಕ ವಿರೋಧಿ ನೀತಿಯನ್ನು ನಾವು ಖಂಡಿಸ್ತೇವೆ. ಅವರ ಆಡಳಿತ ಒಂದು ಶೈಲಿ ಬದಲಾಗಬೇಕು. ಜನಪರವಾಗಿ, ದೇಶದ ಪರವಾಗಿ ಅವರು ಇಲ್ಲಿ ಅವರು ಅಭಿವೃದ್ಧಿ ಕೆಲಸವನ್ನು ಮಾಡಬೇಕು. ವಿನ ಈ ದೇಶವನ್ನು ಈ ನೀತಿಗಳು ಬಂದದ್ದು ಈ BJP ಸರ್ಕಾರ, ನರೇಂದ್ರ ಮೋದಿ ನೇತೃತ್ವದಲ್ಲಿ ಸರ್ಕಾರ 2014 ಅಧಿಕಾರಕ್ಕೆ ಬಂದ ನಂತರ ಈ ನೀತಿಗಳು ದೊಡ್ಡ ರೀತಿಯಲ್ಲಿ ಜಾಸ್ತಿ ಆಗಿದೆ. ಆದ್ದರಿಂದ ಬಹುಶಃ ಭಾರತದ ಬಡತನ ಬಿಟ್ಟು ತೊಲಗಬೇಕು ಅಂತೇಳಿ ಹೇಳಿದರೆ ಮೊದಲು ಈ ಕೋಮುವಾದ ಮತ್ತು ಕಾರ್ಪೊರೇಟ್ ಕೂಟದ ಯಾವುದಿದೆ ಅದರ ನೇತೃತ್ವವನ್ನು ವಹಿಸಿದ್ದಾರೆ ಅವರು. BJP ಸರ್ಕಾರ ಬಹುಶಃ ಬಿಟ್ಟು ತೊಲಗಿದರೆ ಒಂದಿಷ್ಟು ಇಂಪ್ರೂವ್ಮೆಂಟ್ ಆಗಬಹುದು ಅಂತೇಳಿ ಹೇಳುವಂಥದ್ದು ನಮ್ಮ ಬಯಕೆ. ಈ ನೀತಿಗಳು ಬಂದದ್ದು ಈ BJP ಹೆಸರಿನಲ್ಲಿ. ಈ ದಿವಸ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂತೇಳಿ ನಿರ್ಧಾರ ಮಾಡಿದ್ದಾರೆ.